ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ದೊಡ್ಡ ಕಂಪನಿಯ ಡಿಮರ್ಜರ್ಗೆ ಸಂಬಂಧಪಟ್ಟಂತ ನ್ಯೂಸ್ ಬಂದಿದೆ. ಈ ಡಿಮರ್ಜರ್ ಇಂದ ಈ ಕಂಪನಿಯ ಶೇರ್ ಹೋಲ್ಡರ್ಸ್ಗೆ ಹೊಸ ಕಂಪನಿಯ ಶೇರುಗಳು ಫ್ರೀಯಾಗಿ ಸಿಗ್ತಿದೆ. ಯಾವ ಪ್ರಮಾಣದಲ್ಲಿ ಸಿಗುತ್ತೆ, ಹಾಗೆ ಅದಕ್ಕೆ ರೆಕಾರ್ಡ್ ಡೇಟ್ ಯಾವುದು, ಹಾಗೆ ನಾವು ಯಾವಾಗ ಪರ್ಚೇಸ್ ಮಾಡಿದ್ರೆ ನಮಗೆ ಫ್ರೀ ಶೇರ್ಸ್ ಸಿಗುತ್ತೆ, ಜೊತೆಗೆ ಈ ಕಂಪನಿಯ ಡಿಮರ್ಜರ್ ಇಂದ ಎರಡು ಬೇರೆ ಕಂಪನಿಗಳಿಗೆ ಬ್ಯಾಡ್ ನ್ಯೂಸ್, ಆ ಕಂಪನಿಗಳು ಯಾವ್ಯಾವು, ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಏನ್ ಮಾಡ್ಬೇಕೀಗ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಸೊ ಮೊದಲಿಗೆ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ನಾನು ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಗೆಳೆಯರೆ, ಮೊದಲನೇ ಸ್ಟಾಕ್ ಅನ್ನು ನೋಡೋದಾದ್ರೆ ಆಕ್ಚುಲಿ ಗುಡ್ ನ್ಯೂಸ್ ಬಂದಿರುವಂತಹ ಸ್ಟಾಕ್ ಅಂತ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್. ನಿಮ್ಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ಗೊತ್ತು, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ನಂಬರ್ ಒನ್ ಸ್ಟಾಕ್, ಜೊತೆಗೆ ಇದರ ಡಿಮರ್ಜರ್ ಗೆ ಸಂಬಂಧಪಟ್ಟಂತ ಸುದ್ದಿಗಳ ಬಗ್ಗೆ ಕೂಡ ಗೊತ್ತು. ಇದರ ಫೈನಾನ್ಷಿಯಲ್ ಸರ್ವಿಸಸ್ ನ ಆರ್ಮ್ ನ ಕಂಪನಿ ಡಿಮರ್ಜ್ ಮಾಡಿ ಹೊಸ ಕಂಪನಿಯನ್ನ ಲಿಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂತದ್ದು, ಯಾಕಂದ್ರೆ ತುಂಬಾ ದಿನದ ಹಿಂದೆ ಆಲ್ಮೋಸ್ಟ್ ಲಾಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲೇ ಇದರ ಬಗ್ಗೆ ಮುಕೇಶ್ ಅಂಬಾನಿ ಅವರು ಅನೌನ್ಸ್ ಮಾಡಿದ್ರು. ಸೊ ಆಗಿಂದ ಕೂಡ ಈ ನ್ಯೂಸ್ ಇದ್ದದ್ದೇ, ಆದ್ರೆ ಈಗ ಫೈನಲ್ ಸ್ಟೇಜ್ ಗೆ ಬಂದಿದೆ ಅಂತ ಹೇಳ್ಬೋದು. ರೆಕಾರ್ಡ್ ಡೇಟ್ ಅನ್ನು ಕೂಡ ಕಂಪನಿ ಅನೌನ್ಸ್ ಮಾಡಿದೆ. ಸೊ ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಇಲ್ಲಿ ನೋಡಬಹುದು, ರಿಲಯನ್ಸ್ ಅನೌನ್ಸಸ್ ಜುಲೈ 20 ಆಸ್ ರೆಕಾರ್ಡ್ ಡೇಟ್ ಫಾರ್ ಜಿಯೋ ಫೈನಾನ್ಷಿಯಲ್ ಡಿ ಮರ್ಜರ್ ಹೆಡ್ ಲೈನ್. ಹಾಗೆ ಇಲ್ಲಿ ನೋಡಬಹುದು, ಬಿಲಿಯನರ್ ಮುಕೇಶ್ ಅಂಬಾನಿ ಲೆಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಟುಡೇ ಅನೌನ್ಸ್ಡ್ ಜುಲೈ 20 ಆಸ್ ದ ರೆಕಾರ್ಡ್ ಡೇಟ್ ಫಾರ್ ದ ಡಿ ಮರ್ಜರ್ ಆಫ್ ಇಟ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ಆರ್ ರಿಲಯನ್ಸ್ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ಸ್ ವಿಚ್ ವುಡ್ ಬಿ ರಿನೇಮ್ಡ್ ಲೇಟರ್ ಆನ್ ಆಸ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್. ಸೊ ಈಗ ಅದರ ನೇಮ್ ಇರೋದು ನೀವಿಲ್ಲಿ ನೋಡಬಹುದು, ರಿಲಯನ್ಸ್ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಅಂತ ರೀನೇಮ್ ಮಾಡಿ, ಅಂದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಮಾಡಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಲಿಸ್ಟಿಂಗ್ ಬಗ್ಗೆ ಇನ್ನು ಅಪ್ಡೇಟ್ಸ್ ಲೇಟ್ ಆಗಿ ಬರುತ್ತೆ. ಈಗ ಬಂದಿರುವಂತದ್ದು ಡಿ ಮರ್ಜರ್ ಬಗ್ಗೆ, ಅಂದ್ರೆ ಯಾವತ್ತು ರೆಕಾರ್ಡ್ ಡೇಟ್, ಇದು ಇಂಪಾರ್ಟೆಂಟ್. ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ಶೇರುಗಳು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ನಿಮ್ಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನ ಶೇರುಗಳು ಸಿಗುತ್ತೆ. ಆದ್ರೆ ಜುಲೈ 20, 2023 ಅವತ್ತು ನಿಮ್ಮ ಅಕೌಂಟ್ ಅಲ್ಲಿ ಇರಬೇಕು ರಿಲಯನ್ಸ್ ಇಂಡಸ್ಟ್ರೀಸ್ ನ ಶೇರು. ಇದ್ರ ಬಗ್ಗೆ ಮೊನ್ನೆ ಬೋರ್ಡ್ ಮೀಟಿಂಗ್ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಡಿಸಿಷನ್ ಅನ್ನ ತಗೊಂಡಿದೆ. ಅಂದ್ರೆ ಈಗ ನೀವಿಲ್ಲಿ ನೋಡಬಹುದು, 36 ಲಕ್ಷ ಶೇರ್ ಹೋಲ್ಡರ್ಸ್ ಇದಾರೆ ರಿಲಯನ್ಸ್ ಇಂಡಸ್ಟ್ರೀಸ್ ನ. ಸೊ ಈ ಎಲ್ಲ 36 ಲಕ್ಷ ಶೇರ್ ಹೋಲ್ಡರ್ಸ್ ಗೂ ಕೂಡ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನ ಶೇರು ಸಿಗುತ್ತೆ. ಆದ್ರೆ ಜುಲೈ 20 ಯಾರ್ಯಾರ ಪೋರ್ಟ್ ಫೋಲಿಯೋದಲ್ಲಿ ಇರುತ್ತೋ ಅವ್ರಿಗೆಲ್ಲ ಕೂಡ ಸಿಗುತ್ತೆ. ಹಾಗಾದ್ರೆ ನಾವು ಈಗ ಪರ್ಚೇಸ್ ಮಾಡಿದ್ರೆ ಸಿಗುತ್ತಾ? ಅದಕ್ಕೆ ನಾವು ಜುಲೈ ಕ್ಯಾಲೆಂಡರ್ ಗೆ ಬಂದ್ಬಿಡೋಣ. ಸೊ ಜುಲೈ 20 ಕಂಪನಿ ರೆಕಾರ್ಡ್ ಡೇಟ್ ಅಂತ ಅನೌನ್ಸ್ ಮಾಡಿದೆ. ಜುಲೈ 19 ಎಕ್ಸ್ ಡೇಟ್ ಆಗುತ್ತೆ. ಅಂದ್ರೆ ಈ ಎಕ್ಸ್ ಡೇಟ್ ಗೆ ಮುಂಚೆ ಯಾರ್ಯಾರು ಪರ್ಚೇಸ್ ಮಾಡ್ತಾರೋ ಟಿಲ್ 18th ಜುಲೈ 18 ತಾರೀಕವರೆಗೂ ಪರ್ಚೇಸ್ ಮಾಡಿದವ್ರಿಗೆಲ್ಲ ಕೂಡ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನ ಶೇರು ಸಿಗುತ್ತೆ. ಇನ್ ಕೇಸ್ ನೀವು 19 ತಾರೀಕು ಪರ್ಚೇಸ್ ಮಾಡಿದ್ರೆ ಸಿಗೋದಿಲ್ಲ, ಯಾಕಂದ್ರೆ ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಶೇರುಗಳು ಬರ್ಲಿಕ್ಕೆ 2 ದಿನ ಆಗುತ್ತೆ. ಸೊ ನಮ್ಗೆ 19 ತಾರೀಕು ಅಕೌಂಟ್ಗೆ ಬರೋದಿಲ್ಲ, ಸಾರಿ 20 ತಾರೀಕು ಅಕೌಂಟ್ಗೆ ಬರೋದಿಲ್ಲ, ಹಾಗಾಗಿ ಸಿಗೋದಿಲ್ಲ. ಇನ್ ಕೇಸ್ ನೀವು ಪರ್ಚೇಸ್ ಮಾಡ್ತೀರಿ ಅಂತಂದ್ರೆ ಟಿಲ್ 18th ವರ್ಗೂ ಪರ್ಚೇಸ್ ಮಾಡ್ಬೋದು. 18th ವರ್ಗೂ ಪರ್ಚೇಸ್ ಮಾಡಿದವ್ರಿಗೆಲ್ಲ ಕೂಡ ಸಿಗುತ್ತೆ. ಆದ್ರೆ ಬರೀ ಈ ಶೇರು ಫ್ರೀ ಆಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಖಂಡಿತ ಬೈ ಮಾಡಬಾರ್ದು. ಬಟ್ ಕಂಪನಿಯ ಫಂಡಮೆಂಟಲ್ಸ್ ಇಷ್ಟ ಇದ್ರೆ ಆಗ ನಾವು ಅಂತ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೆ ಲಾಭ ಕೂಡ ಸಿಗುತ್ತೆ. ಜೊತೆಗೆ ಈ ರೀತಿ ಡಿಮರ್ಜರ್ ಅಥವಾ ಬೋನಸ್ ಸ್ಪ್ಲಿಟ್ ಬೆನಿಫಿಟ್ ಗಳು ಕೂಡ ಸಿಗುತ್ತೆ. ಬರೀ ಡಿಮರ್ಜರ್ ಆಗುತ್ತೆ ಹೊಸ ಕಂಪನಿಯ ಶೇರ್ ಸಿಗುತ್ತೆ ಅನ್ನೋ ಕಾರಣ ಆಗ್ಬಾರ್ದು ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ. ರಿಲಯನ್ಸ್ ಅಂತೂ ಒಂದು ಒಳ್ಳೆ ಕಂಪನಿ, ತುಂಬಾನೇ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತಾ ಇದೆ. ಜೊತೆಗೆ ನಿನ್ನೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ, ಈ ಕಂಪನಿ ಗ್ರೇ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಿರೋಂತ ರಿಲಯನ್ಸ್ ರೀಟೇಲ್ ನ ಶೇರುಗಳನ್ನ ಬೈ ಮಾಡ್ತಿದೆ ವಾಪಸ್ ಅಂತಾನ. ಸೊ ಅದು ಗ್ರೇ ಮಾರ್ಕೆಟ್ ಅಲ್ಲಿ ಅಂದ್ರೆ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿರೋರಿಗೆ ಸ್ವಲ್ಪ ಬ್ಯಾಡ್ ನ್ಯೂಸ್. ಮೇ ಬಿ ನಾಳೆ ರಿಲಯನ್ಸ್ ಇಂಡಸ್ಟ್ರೀಸ್ ನೆಗೆಟಿವ್ ಆಗಿ ಕೂಡ ರೆಸ್ಪಾಂಡ್ ಮಾಡ್ಬೋದು. ಎರಡು ರೀತಿಯ ಚಾನ್ಸಸ್ ಇದೆ, ನೆಗೆಟಿವ್ ಪಾಸಿಟಿವ್ ಗೊತ್ತಿಲ್ಲ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಇದಕ್ಕೆ ಮಾರ್ಕೆಟ್ ಅಂತಾನ. ಸೊ ನೀವಿಲ್ಲಿ ನೋಡ್ಬೋದು, ತುಂಬಾ ಜನ ಈ ರಿಲಯನ್ಸ್ ರಿಟೇಲ್ ಬಗ್ಗೆ ಡಿಸಪಾಯಿಂಟ್ಮೆಂಟ್ ಕೂಡ ವ್ಯಕ್ತಪಡಿಸ್ತಿದ್ದಾರೆ, ಆದ್ರೆ ಡಿ ಮರ್ಜರ್ ಬಗ್ಗೆ ಅಲ್ಲ. ಸೊ ಡಿ ಮರ್ಜರ್ ಅಂತೂ ಮುಂಚೆಯಿಂದನೂ ಇತ್ತು, ಅದು ಆಸ್ ಯೂಶುವಲ್ ಕಂಟಿನ್ಯೂ ಆಗುತ್ತೆ. ಹಾಗೆ ಈಗ ಯಾವ ಕಂಪನಿಗಳಿಗೆ ಈ ಕಂಪನಿ ಟಕ್ಕರ್ ಕೊಡ್ತಿದೆ, ಅಂದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಯಾವ ಕಂಪನಿಗಳಿಗೆ ಟಕ್ಕರ್ ಕೊಡ್ತಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಅದು ಮೊಟ್ಟ ಮೊದಲಿಗೆ ತುಂಬಾ ದೊಡ್ಡ ಮಟ್ಟದ ಎಫೆಕ್ಟ್ ಆಗೋದು ಅಂತ ಅಂದ್ರೆ ಪೇಟಿಎಂ. ಪೇಟಿಎಂಗೆ
ದೊಡ್ಡ ಹೊಡೆತ ಬೀಳ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್. ಗೊತ್ತಿಲ್ಲ ಎಷ್ಟು ಪ್ರಮಾಣದ ಹೊಡೆತ ಬೀಳುತ್ತೆ ಅಂತಾನ. ಯಾಕಂದ್ರೆ ಸೇಮ್ ಬಿಸ್ನೆಸ್, ಇವರು ಕೂಡ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ. ಈಗ ಜಿಯೋ ಕೂಡ ಅದೇ ಸೆಕ್ಟರ್ಗೆ ಎಂಟರ್ ಆಗ್ತಿದೆ. ಆದ್ರೆ ಇಷ್ಟು ದಿನ ದೊಡ್ಡ ಪ್ರಮಾಣದ ಶೇರ್ ಏನಿರಲಿಲ್ಲ. ನಾವ್ ಇನ್ ಕೇಸ್ ರಿಲಯನ್ಸ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಅಲ್ಲಿ ಸೆಗ್ಮೆಂಟ್ ವೈಸ್ ರಿಸಲ್ಟ್ ಅನ್ನ ನೋಡಿದ್ರೆ ನಿಮ್ಗೆ ಅಷ್ಟು ದೊಡ್ಡ ನಂಬರ್ಸ್ ಏನ್ ಸಿಗೋದಿಲ್ಲ. ಆದ್ರೆ ಈಗ ಅದನ್ನೇ ಸಪರೇಟ್ ಎಂಟಿಟಿ ಆಗಿ ಲಿಸ್ಟ್ ಮಾಡ್ತಿರೋದ್ರಿಂದ ಅಲ್ಲಿ ಕಾನ್ಸಂಟ್ರೇಷನ್ ತುಂಬಾ ದೊಡ್ಡದಾಗುತ್ತೆ. ಸೊ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಅಬ್ವಿಯಸ್ಲಿ ಕಂಪನಿ ದೊಡ್ಡ ಮಟ್ಟದ ಮಾರ್ಕೆಟ್ ಶೇರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋ ಅಂತ ಸಾಧ್ಯತೆ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು ಫೈನಾನ್ಷಿಯಲ್ ಸರ್ವಿಸಸ್ ಡಿಸೆಂಬರ್ 2022 ಡೇಟಾ, ಬರೀ 280 ಕೋಟಿ ಬಿಸ್ನೆಸ್. ಆದ್ರೆ ಹಿಂದಿನ ಕ್ವಾರ್ಟರ್ ನೋಡ್ಬೋದು 213 ಕೋಟಿ, ಆದ್ರೆ ಹಿಂದೆ ನೋಡ್ಬೋದು 611 ಕೋಟಿ. ಸೊ ಸಣ್ಣ ಮಟ್ಟದ ಬಿಸ್ನೆಸ್ ಆಲ್ಮೋಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನೀವು ಇಲ್ಲಿ ನೋಡ್ಬೋದು ಟೋಟಲ್ ರೆವಿನ್ಯೂನ 220 ಇರುವಂತ ಕಡೆ ಬರೀ 0.28. ಆದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕಾನ್ಸಂಟ್ರೇಷನ್ ಇರುತ್ತೆ ಮಾರ್ಕೆಟ್ ಶೇರ್ ಅನ್ನ ಗಳಿಸ್ಲಿಕ್ಕೆ. ಸೊ ಹಾಗಾಗಿ ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ಪೇಟಿಎಂ ಮೇಲೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಅದನ್ನ ನಾವು ಕಾದು ನೋಡ್ಬೇಕಾಗಿದೆ. ಎರಡನೇ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಬಜಾಜ್ ಫೈನಾನ್ಸ್ ಲಿಮಿಟೆಡ್. ಇದಕ್ಕೂ ಕೂಡ ಒಂದು ದೊಡ್ಡ ಗ್ರೂಪ್ ನ ಕಾಂಪಿಟೇಟರ್ ಉಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗಂತ ನಾನು ಈ ಹಿಂದೆ ಕೂಡ ಈಗಾಗಲೇ ಡೀಟೇಲ್ ಆಗಿ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದರ ಮೇಲೆ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ಒಂದು ದೈತ್ಯ ಕಂಪನಿ ಈಗಾಗಲೇ, ಬಟ್ ಒಳ್ಳೆ ಕಾಂಪಿಟೇಷನ್ ಅಂತೂ ಇರುತ್ತೆ. ಸಣ್ಣ ಪುಟ್ಟ ಕಾಂಪಿಟೇಟರ್ ಅಲ್ಲ, ಒಬ್ಬ ದೊಡ್ಡ ಕಾಂಪಿಟೇಟರ್ ಈ ಕಂಪನಿಗೆ ಉಟ್ಕೊಂಡಿದ್ದಾರೆ ಈಗ. ಸೊ ಅದನ್ನ ಯಾವ ಪ್ರಮಾಣದಲ್ಲಿ ಈ ಕಂಪನಿ ಫೇಸ್ ಮಾಡುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಒಂದು ದೊಡ್ಡ ಕಂಪನಿ, ನೀವು ಇಲ್ಲಿ ನೋಡ್ಬೋದು 450 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಜೊತೆಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜ್ಮೆಂಟ್ ಇರುವಂತಹ ಕಂಪನಿ. ಇದು ಕೂಡ ದೊಡ್ಡ ಗ್ರೂಪ್ ಗೆ ಸಂಬಂಧಪಟ್ಟಂತ ಕಂಪನಿ. ಸೊ ಅವರು ಈ ಸಮಸ್ಯೆಯಿಂದ ಅಥವಾ ಕಾಂಪಿಟೇಷನ್ ಇಂದ ಹೇಗೆ ನಾವು ಆಚೆ ಬರ್ಬೋದು, ಹೇಗೆ ಬಿಸ್ನೆಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಖಂಡಿತ ಯೋಚನೆ ಮಾಡೇ ಮಾಡ್ತಾರೆ. ಅದಕ್ಕೆ ಬೇಕಾದಂತ ಒಳ್ಳೊಳ್ಳೆ ಡಿಸಿಷನ್ ಗಳನ್ನು ಕೂಡ ತಗೊಳ್ತಾರೆ. ಆದ್ರೆ ಇಲ್ಲಿ ದೊಡ್ಡ ಇಂಪ್ಯಾಕ್ಟ್ ಆಗೋದು ಸಣ್ಣ ಕಂಪನಿಗಳಿಗೆ. ಈ ದೈತ್ಯನ ಏನು ಮಾಡಕ್ ಆಗೋದಿಲ್ಲ ಅಷ್ಟು ಸುಲಭವಾಗಿ. ಆದ್ರೆ ಸಣ್ಣ ಪುಟ್ಟ ಕಂಪನಿಗಳೇನಿರ್ತವೆ, ಪೇಟಿಎಂ ಆಗ್ಬೋದು ಅಥವಾ ಇದೇ ರೀತಿಯ ಬಿಸ್ನೆಸ್ ಅನ್ನ ಮಾಡುವಂತ ಇನ್ನೂ ಕೆಲವು ಸಣ್ಣ ಪುಟ್ಟ ಕಂಪನಿಗಳು, ಅವುಗಳ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ಸೊ ನೋಡ್ಬೇಕು ಇದನ್ನ ಕಾದು. ಯಾಕಂದ್ರೆ ಇವಾಗ್ಲೇ ಅಂತೂ ಬಿಗಿನಿಂಗ್ ಅಲ್ಲೇ ಏನು ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಹೋಗ್ತಾ ಹೋಗ್ತಾ ಕಾಂಪಿಟೇಷನ್ ಅಂತೂ ಇದ್ದಿದ್ದೆ. ಹಾಗಂತ ಬಜಾಜ್ ಫೈನಾನ್ಸ್ ಅಲ್ಲಿ ಹೆಚ್ಚು ಟೆನ್ಷನ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ನಾನಂತೂ ಇದನ್ನ ತುಂಬಾ ಲೋಯರ್ ಲೆವೆಲ್ನಿಂದ ಕೂಡ ಹೋಲ್ಡ್ ಮಾಡ್ತಾ ಇದ್ದೀನಿ. ಇಂತ ಇನ್ನು ಒಂದೆರಡು ಕಾಂಪಿಟೇಟರ್ ಬಂದ್ರು ನಾನೇನು ಈ ಸ್ಟಾಕ್ ಅಲ್ಲಿ ಎಕ್ಸಿಟ್ ಆಗುವಂತ ಡಿಸಿಷನ್ ತಗೊಳ್ಳೋದಿಲ್ಲ. ಯಾಕಂದ್ರೆ ವೆಲ್ ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜ್ಮೆಂಟ್, ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ. ಸೊ ಇಂತಹ ಸಮಸ್ಯೆಗಳಿಂದ ಕಮ್ಬ್ಯಾಕ್ ಅನ್ನ ಮಾಡುತ್ತೆ ಅನ್ನೋದು ನನ್ನ ನಂಬಿಕೆ. ಪೇಟಿಎಂ ಇಂದ ನಾನಂತೂ ದೂರ ಇರ್ತೀನಿ. ಯಾಕಂದ್ರೆ ಒಂದು ಲಾಸ್ ಮೇಕಿಂಗ್ ಕಂಪನಿ, ಕಂಪನಿ ಪ್ರಾಫಿಟ್ ಬರೋವರೆಗೂ ನಾನೇನು ಇದ್ರ ಕಡೆ ಹೆಚ್ಚಿನ ಗಮನ ತೋರಿಸೋದಿಲ್ಲ. 8,500 ರೂಪಾಯಿ ವರೆಗೂ ಹೋದ್ರು ಸರಿ, ಬರೀ 850 ಇರೋಂತ ಸ್ಟಾಕ್ 8,500 ಹೋದ್ರೂ ನಾನೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಕಂಪನಿ ಪ್ರಾಫಿಟ್ ಗೆ ಬಂತ ಆಗ ನಾನು ಬೇಕಾದ್ರೆ 10,000 ಇದ್ರು ಬೈ ಮಾಡ್ಲಿಕ್ಕೆ ರೆಡಿ ಇರ್ತೀನಿ. ಯಾಕಂದ್ರೆ ನಾನೊಬ್ಬ ಸೇಫ್ ಪ್ಲೇಯರ್, ರಿಸ್ಕ್ ಅನ್ನ ಬೇರೆ ಕಡೆ ತಗೊಳ್ತೀನಿ, ಪ್ರಾಫಿಟಬಲ್ ಕಂಪನಿಗಳು ಇರೋಂತ ಕಡೆ. ಸಣ್ಣ ಕಂಪನಿ ಆಗಿದ್ರು ಕೂಡ ಪ್ರಾಫಿಟಬಲ್ ಇದ್ರೆ ಅಂತ ಕಡೆ ರಿಸ್ಕ್ ಅನ್ನ ತಗೊಳ್ತೀನಿ, ಲಾಸ್ ಮೇಕಿಂಗ್ ಕಂಪನಿಗಳಲ್ಲಿ ಅಲ್ಲ. ಹಾಗೆ ಕೆಲವು ಫಂಡ್ ಹೌಸಸ್ ರಿಲಯನ್ಸ್ ಜಿಯೋ ಲಿಸ್ಟ್ ಆದ್ರೆ ಅದರ ಪ್ರೈಸ್ ಎಷ್ಟಿರ್ಬೋದು, ಸಾರಿ ರಿಲಯನ್ಸ್ ಜಿಯೋ ಅಲ್ಲ, ರಿಲಯನ್ಸ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಲಿಸ್ಟ್ ಆದ್ರೆ ಅದರ ಪ್ರೈಸ್ ಎಷ್ಟಿರ್ಬೋದು ಅನ್ನೋದನ್ನ ಒಂದು ಎಕ್ಸ್ಪೆಕ್ಟೇಷನ್ ಕೊಟ್ಟಿದ್ದಾರೆ. ನೋಡ್ಬೋದು ನೋಡ್ಬೋದು, ಒಬ್ರು ಹೇಳ್ತಿದ್ದಾರೆ 157 ಇಂದ 190 ರುಪೀಸ್ ಇರ್ಬೋದು JFSL ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಅಂತ ಹೇಳ್ತಿದ್ದಾರೆ. ಹಾಗೆ ಇನ್ನೊಬ್ರು ಹೇಳ್ತಿದ್ದಾರೆ ನೋಡ್ಬೋದು 147 ಇಂದ 178 ಇರ್ಬೋದು ಅಂತ. ಸೊ ಹೀಗೆ ವೇರಿಯಸ್ ಎಕ್ಸ್ಪೆಕ್ಟೇಷನ್ಸ್ ಇದೆ, ಬಟ್ ನೋಡೋಣ ಯಾವ ಪ್ರೈಸ್ಗೆ ಲಿಸ್ಟ್ ಆಗುತ್ತೆ ಅಂತ. ಸೊ ಲಿಸ್ಟಿಂಗ್ ಬಗ್ಗೆ ಇನ್ನು ಡೇಟ್ಸ್ ಬಂದಿಲ್ಲ, ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ಬರುತ್ತೆ. ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕಂದ್ರೆ ವೇರಿಯಸ್ ಪ್ರೊಸೀಜರ್ಸ್ ಇರುತ್ತೆ. ಆ ಪ್ರೊಸೀಜರ್ಸ್ ಗಳನ್ನೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಹೊಸ ಕಂಪನಿ ಲಿಸ್ಟ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಡಿಮರ್ಜರ್ ಆಗುತ್ತೆ, ಫ್ರೀ ಶೇರ್ ಸಿಗುತ್ತೆ ಅಂತ ಎಂಟರ್ ಹಾಕಕ್ ಹೋಗ್ಬೇಡಿ. ಕಂಪನಿಯ ಬಿಸ್ನೆಸ್ ಇಷ್ಟ ಆದ್ರೆ ಎಂಟರ್ ಆಗಿ, ಇಲ್ಲ ಅಂದ್ರೆ ಅವಾಯ್ಡ್ ಮಾಡಿ. ಹಾಗೆ ಬಜಾಜ್ ಫೈನಾನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಟೆನ್ಷನ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ, ಬಟ್ ಪೇಟಿಎಂ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.